ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ಈ ದಿನ 10ನೇ ಶೀರ್ಷಿಕೆಯಲ್ಲಿ ನಾವು ಕನ್ನಡದ 10ನೇ ತರಗತಿಯ ಪಠ್ಯಪುಸ್ತಕದ ಮೊದಲ ಪದ್ಯಭಾಗವಾದಂತಹ ಸಂಕಲ್ಪ ಗೀತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತೋಣ. ಇಲ್ಲಿ ಪ್ರಮುಖವಾಗಿ ಸಂಕಲ್ಪ ಗೀತೆ ಅಂತಂದ್ರೇನಪ್ಪ ಅಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ನಾವು ಒಂದು ಸಂಕಲ್ಪ ಅಂದರೆ ಪಣ ತೊಡುವಂತಹ ಒಂದು ಸ್ಥಿತಿ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಅಂದರೆ, ಇಲ್ಲಿ ಜೀವಶೂದ್ರವನ್ನು ಹೇಳುವಂತಹ ಒಂದು ಸ್ಥಿತಿಯಲ್ಲಿ ಮನುಷ್ಯ ಜೀವನದಲ್ಲಿ ಎಂತಹ ಕಷ್ಟಗಳಂತಹ ಸಂದರ್ಭದಲ್ಲೂ ಅವನು ಆ ಒಂದು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವಂತಹ ಒಂದು ಸ್ಥಿತಿ, ನಮ್ಮಲ್ಲಿರುವಂತಹ ಅಂಧಕಾರವನ್ನು ನಮ್ಮ ಜೀವನದಿಂದ ಬಡಿದೋಡಿಸುವಂತಹ ಒಂದು ಶಕ್ತಿ ನಮ್ಮಲ್ಲೇ ಇದೆ. ಮನಸ್ಸಿದ್ದರೆ ಏನು ಬೇಕಾದರೂ ಸಾಧಿಸುವಂತಹ ಒಂದು ಮಾರ್ಗ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂತಹ ಒಂದು ಸ್ಥಿತಿ. ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದರೆ, ಈ ಒಂದು ಸಂದರ್ಭದಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಹೇಳುವಂಥದ್ದು ಏನಪ್ಪಾ ಅಂದರೆ, ಮನುಷ್ಯ ಜೀವನ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ಎಂತಹ ಕಷ್ಟಗಳು ಬಂದಂತಹ ಸಂದರ್ಭದಲ್ಲೂ ಅದನ್ನು ಧೈರ್ಯದಿಂದ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಅವನದ್ದಾಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ಪಾಠ ಪದ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಕೃತಿಕಾರರ ಒಂದು ಪರಿಚಯವನ್ನು ನಾವು ತಿಳ್ಕೊಡ್ತಾ ಹೋಗ. ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕೃತಿಕಾರ ಪರಿಚಯ ಆದಂತಹ ಸಂದರ್ಭದಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಒಂದು ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಜಿ ಎಸ್ ಶಿವರುದ್ರಪ್ಪನವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ, ಅವರನ್ನ ಜಿ ಎಸ್ ಎಸ್ ಅಂತಾನು ಕರೀತೀವಿ. ಅಂತ ಅವರ ಏನು ಕಾರ್ಯನಾಮ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂದ್ರೆ ಈ ರೀತಿಯಾಗಿ ಜಿ ಎಸ್ ಎಸ್ ಅಂತ ಕರೆಯುವಂತಹ ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಕ್ರಿಸ್ತ ಶಕ 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಇವರು ಬರೆದಂತಹ ಪ್ರಮುಖ ಕೃತಿಗಳು ಸಾಮಗಾನ, ಛಲವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ಸೌಂದರ್ಯ ಸಮೀಕ್ಷೆ ಮುಂತಾದ ಕೃತಿಗಳು. ಚೆನ್ನಾಗಿ ನೆನಪಿಟ್ಕೊಳ್ಳಿ ಕೃತಿಗಳು ಏನು, ಇವರು ಸಾಮಗಾನ ಅನ್ನುವಂಥದ್ದು ಒಂದು ಕೃತಿ, ಛಲವು ಒಲವು ಅನ್ನುವಂಥದ್ದು ಮತ್ತೊಂದು ಕೃತಿ, ದೇವಶಿಲ್ಪ ಅನ್ನುವಂಥದ್ದು ಮತ್ತೊಂದು ಕೃತಿ, ದೀಪದ ಹೆಜ್ಜೆ ಅನ್ನುವಂಥದ್ದು ಮತ್ತೊಂದು ಕೃತಿ, ಅನಾವರಣ, ಸೌಂದರ್ಯ ಸಮೀಕ್ಷೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಬಂದಂತಹ ಪ್ರಶಸ್ತಿಗಳು ಏನಪ್ಪ ಅಂದ್ರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅರ್ಥ ಆಯ್ತಲ್ಲ, ಇದು 3 ಅಂಕದ ಪ್ರಶ್ನೆ ಆಗಿರ್ತದೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇವರಿಗೆ ಬಂದಂತಹ ಏನು ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಅನ್ನುವಂಥದ್ದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಅವರಿಗೆ ನೀಡಿದಂತಹ ಒಂದು ಪ್ರಶಸ್ತಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಅವರಿಗೆ ನಾಡೋಜ ಅನ್ನುವಂತಹ ಪ್ರಶಸ್ತಿ ನೀಡುತ್ತದೆ. ಗೌರವ ಡಿಲೀಟ್ ಅನ್ನುವಂತಹ ಒಂದು ಪದವಿ ಕುವೆಂಪು ವಿಶ್ವವಿದ್ಯಾಲಯ ಅವರಿಗೆ ನೀಡುತ್ತದೆ. ನಂತರ ರಾಷ್ಟ್ರಕವಿ ಅನ್ನುವಂತಹ ಒಂದು ಅಭಿಧಾನಕ್ಕೂ ಅವರು ಏನು ಭಾಜನರಾಗ್ತಾರೆ. ರಾಷ್ಟ್ರಕವಿ ಅಂದರೆ ಕನ್ನಡದ 3ನೇ ರಾಷ್ಟ್ರಕವಿ ಅಂತ ಹೇಳ್ತೀವಿ. ಮೊದಲನೇ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅನ್ನುವಂಥವರು, ಮತ್ತೆ 2ನೇ ರಾಷ್ಟ್ರಕವಿ ನಮ್ಮ ಏನು ಹೆಸರಾಂತ ಏನು ಕವಿ ಮತ್ತು ಸಾಹಿತಿ ಮತ್ತು ಲೇಖಕರು ಆದಂತಹ ಅತ್ಯುತ್ತಮ ಬರಹಗಾರರಾಗಿದ್ದಂಥವರು ಏನು ನಮ್ಮ ರಾಷ್ಟ್ರಕವಿ ಕುವೆಂಪುರವರು, ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ನಂತರ 3ನೇ ರಾಷ್ಟ್ರಕವಿ ಅಂತ ಬಿರುದು ಪಡೆದಂಥವರು, ಕನ್ನಡದಲ್ಲಿ 3 ರಾಷ್ಟ್ರಕವಿಗಳನ್ನು ನೋಡ್ತೀವಿ. 1ನೇ ರಾಷ್ಟ್ರಕವಿ ಎಂ ಗೋವಿಂದ ಪೈ, 2ನೇ ರಾಷ್ಟ್ರಕವಿ ಕುವೆಂಪುರವರು, 3ನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು, ಜಿ ಎಸ್ ಎಸ್ ಅಂತ ಹೆಸರುವಾಸಿಯಾದಂತಹ ಶಿವರುದ್ರಪ್ಪನವರು ಅಂತ ಹೇಳ್ತೀವಿ. ನಂತರ ಪಂಪ ಪ್ರಶಸ್ತಿ ಸಹ ಇವರಿಗೆ ದೊರೆತಿದೆ. ಸೊ ಇದು ಕವಿ ಪ್ರಶಸ್ತಿಗಳು ಏನು 3, ಇದು ಏನಿದೆ ಅದನ್ನು ನೀವು ಏನು ಬರೀತಾ ಹೋಗುವಂತಹ ಒಂದು ಸ್ಥಿತಿ ನಿಮ್ಮದಾಗಿದೆ. ಪಂಪ ಪ್ರಶಸ್ತಿಯೂ ಸಹ ಇಲ್ಲಿ ದೊರೆತಂತಹ ಒಂದು ಸ್ಥಿತಿ. ನಂತರ ಪ್ರಸ್ತುತ ಪದ್ಯವನ್ನು ಎದೆ ತುಂಬಿ ಹಾಡಿದನು ಎಂಬ ಅವರದೇ ಆದಂತಹ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ತೀವಿ. ಎದೆ ತುಂಬಿ ಹಾಡಿದನು ಎನ್ನುವಂತಹ ಒಂದು ಕವನ ಸಂಕಲನದಿಂದ ಈ ಒಂದು ಸಂಕಲ್ಪ ಗೀತೆ ಎನ್ನುವಂಥದ್ದನ್ನು ಆರಿಸಿಕೊಳ್ಳುವಂತಹ ಒಂದು ಸ್ಥಿತಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ, ಈ ಕವಿ ಪರಿಚಯವನ್ನು ವಾಕ್ಯರೂಪದಲ್ಲೇ ಬರೆಯುವಂತಹ ಒಂದು ಸ್ಥಿತಿ ನಿಮ್ಮದಾಗಬೇಕು. ಏನು ನಾವು 6ನೇ ತರಗತಿ 7ನೇ ತರಗತಿ 8ನೇ ತರಗತಿಯಲ್ಲಿ
ಕವಿ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಮತ್ತು ಆರಿಸಿದ ಭಾಗ ಅಂತ ಬರ್ತೀವಿ. ಆದರೆ ಹತ್ತನೇ ತರಗತಿಯ ಒಂದು ಇದಕ್ಕೆ ಬಂದಂತಹ ಏನು ವ್ಯಾಸಂಗಕ್ಕೆ ಹತ್ತನೇ ತರಗತಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಕೇಳುವಂಥದ್ದು ಕವಿ ಕಾಲ ಕೃತಿಯ ಕೃತಿಕಾರವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಆಗ ನೀನ ಈ ರೀತಿ ಬರೆಯುವಂತಹ ಒಂದು ಸ್ಥಿತಿ ನಿಮ್ಮದಾಗಬೇಕು ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಇದು ಪ್ರಸ್ತುತ ಪದ್ಯವನ್ನ ಎದೆ ತುಂಬಿ ಆಡಿದನು ಅನ್ನುವಂತಹ ಒಂದು ಅವರೇ ಬರೆದಂತಹ ಎದೆ ತುಂಬಿ ಆಡಿದನು ಅನ್ನುವಂತಹ ಒಂದು ಸ್ಥಿತಿ ಅಂದ್ರೆ ಆ ಒಂದು ಪದ್ಯ ಬಹಳ ಅದ್ಭುತವಾದಂತಹ ಒಂದು ಪದ್ಯವಾಗಿದೆ. ಏನಂತಂದ್ರೆ ಇದು ಕವನ ಸಂಕಲನವೂ ಆಗಿದೆ, ಅದು ಒಂದು ಪದ್ಯನು ಅವರೇ ಬರೆದಂತಹ ಜಿ ಎಸ್ ರುದ್ರಪ್ಪನವರು ಬರೆದಂತಹ ಎದೆ ತುಂಬಿ ಆಡಿದನು ಅನ್ನುವಂತಹ ಒಂದು ಪದ್ಯದಿಂದ ಈ ಒಂದು ಸಂಕಲ್ಪ ಗೀತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಕವಿ ಪರಿಚಯ ಅನ್ನುವಂಥದ್ದು, ಇವರ ಪೂರ್ಣ ಹೆಸರು ಚೆನ್ನಾಗಿ ಹೈಲೈಟ್ ಪಾಯಿಂಟ್ಸ್ ಶಾರ್ಪಿನ ಜಿ ಎಸ್ ಶಿವರುದ್ರಪ್ಪನವರ ಪೂರ್ಣ ಹೆಸರು ಉಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನುವಂಥದ್ದು. ಸೆಕೆಂಡ್ ಪಾಯಿಂಟ್ ಬಂದಂತಹ ಸಂದರ್ಭದಲ್ಲಿ ಇವರು ಕ್ರಿಸ್ತಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್ ಏನಂತಂದ್ರೆ ಇವರು ಬರೆದಂತಹ ಪ್ರಮುಖ ಕೃತಿಗಳು ಸಮಾಧಾನ, ಚಲುವು ಬಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ ಮತ್ತು ಸೌಂದರ್ಯ ಸಮೀಕ್ಷೆ. ಅನಾವರಣ ಅನ್ನುವಂಥದ್ದು ಒಂದು ಕೃತಿ, ಸೌಂದರ್ಯ ಸಮೀಕ್ಷೆ ಅಂತ ಹೇಳ್ತೀವಿ. ಮತ್ತು ಇವರಿಗೆ ಬರೆದಂತಹ ಪ್ರಶಸ್ತಿಗಳು ನಾಡೋಜ ಹಂಪಿ ವಿಶ್ವವಿದ್ಯಾಲಯ ಕೊಟ್ಟಿದ್ದು, ಗೌರವ ಡಿಲಿಟ್ ಅನ್ನುವಂಥದ್ದು ಕುವೆಂಪು ವಿಶ್ವವಿದ್ಯಾಲಯ ಕೊಡ್ತದೆ, ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ, ನಂತರ ಮೂರನೇ ರಾಷ್ಟ್ರಕವಿ ಅನ್ನುವಂಥ ಇದು ಬಹಳ ಇಂಪಾರ್ಟೆಂಟು, ಮೂರನೇ ರಾಷ್ಟ್ರಕವಿ ಆಗಿರುವಂಥದ್ದು ಇದು ಒಂದು ಹೈಲೈಟ್ ಪಾಯಿಂಟ್. ಮತ್ತು ಪಂಪ ಪ್ರಶಸ್ತಿ ಅನ್ನುವಂಥದ್ದು ಬರ್ತಿದೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಪಾಯಿಂಟ್, ಪ್ರಸ್ತುತ ಈ ಪದ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರೇ ಬರೆದಿರುವಂತಹ ಏನು ಎದೆ ತುಂಬಿ ಆಡಿದೆನು ಅನ್ನುವಂತಹ ಒಂದು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಷ್ಟು ಇಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ನಂತರ ಇದರ ಒಂದು ಆಶಯ ಭಾವ ಅನ್ನುವಂಥದ್ದು ನಾನು ಹೇಳಿದ್ದೀನಿ, ಆದರೆ ಇಲ್ಲಿ ಆಶಯ ಭಾವ ಅನ್ನುವಂಥದ್ದನ್ನು ಸಹ ಕೊಟ್ಟಿದ್ದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಇಲ್ಲದ್ರೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ನಾವು ಅದೇ ಹೇಳ್ತಲ್ಲ, ಮನುಷ್ಯ ಜೀವನ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ಅವನು ಧನಾತ್ಮಕ ಭಾವನೆ ಅಂತ ಹೇಳ್ಕೊಂಡ್ರೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಧನಾತ್ಮಕವಾದಂತಹ ಒಂದು ಆಲೋಚನೆ ಮಾಡುವಂತಹ ಒಂದು ಶಕ್ತಿ ಅವನಲ್ಲಿ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಯಾವ ರೀತಿ ಅಂತಂದ್ರೆ ಜೀವಿಸುವಂತಹ ಸಂದರ್ಭದಲ್ಲಿ ಕ್ಷುಲ್ಲಕ ಇವತ್ತಿನ ಒಂದು ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೂ ಸಹ ನಾವು ಏನಪ್ಪಾ ಆತ್ಮಹತ್ಯೆಗಳನ್ನ ನೋಡ್ತೀವಿ. ಅನೇಕ ರೀತಿಯಾದಂತಹ ಒಂದು ಕೊಲೆಗಳು ಅನ್ನುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಹೇಳ್ತಾರೆ ದೃಢವಾದಂತಹ ಸಂಕಲ್ಪ, ಗಟ್ಟಿಯಾದಂತಹ ಒಂದು ಸಂಕಲ್ಪವನ್ನು ಹೊಂದಿರಬೇಕು. ಮತ್ತಾಯ್ತಾ, ಒಂದು ಗುರಿ ಅಂತಂದ್ರೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಗುರಿ ಇದ್ದಂತಹ ಸಂದರ್ಭದಲ್ಲಿ, ನಮ್ಮ ಹಿಂದೆ ಗುರು ಇದ್ದಂತಹ ಸಂದರ್ಭದಲ್ಲಿ, ಆ ಗುರಿ ಅನ್ನುವಂಥದ್ದು ಇದ್ದಂತಹ ಸಂದರ್ಭದಲ್ಲಿ ಆದ ಗುರಿಯನ್ನು ಯಾವ ರೀತಿ ತಲುಪಬೇಕು ಅನ್ನುವಂಥದ್ದನ್ನ ಗುರುಗಳು ಹೇಳ್ಕೊಡ್ತಾ ಇದ್ರು. ಅದಕ್ಕೆ ಏನಪ್ಪಾ ಅಂದ್ರೆ ಮುಂದೆ ವಿದ್ಯಾರ್ಥಿಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಆಗ ಆ ಸ್ಥಾನವನ್ನ ಏನು ತಲುಪಲಿಕ್ಕೆ ಅವನಿಗೆ ಸಹಕಾರ ಮಾಡ್ತಾನೆ ಗುರು ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಹೇಳ್ತಾರೆ ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ನೀವು ಎಷ್ಟೇ ಏನಪ್ಪಾ ಅಂದ್ರೆ ಯಾವ ರೀತಿಯಾದಂತಹ ಸವಾಲುಗಳು ಎದುರಾದಂತಹ ಸಂದರ್ಭದಲ್ಲೂ ನಮ್ಮ ಮನಸ್ಸನ್ನ ಏನು ಗಟ್ಟಿ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿ ಇರಬೇಕು. ಅರ್ಥ ಆಯ್ತಾ? ಅಂದ್ರೆ ಯಾವ ರೀತಿಯಾದಂತಹ ದೃಢವಾದಂತಹ ಮನಸ್ಸು, ಮನುಷ್ಯ ಆದಂತಹ ಸಂದರ್ಭದಲ್ಲಿ ಕಷ್ಟಗಳನ್ನುವಂಥದ್ದು ಮನುಷ್ಯನಿಗೆ ಬರುವಂಥದ್ದು ಸಹಜ, ಅದನ್ನ ಮೆಟ್ಟಿ ನಿಲ್ಲುವಂಥವನೇ ನಿಜವಾದಂತಹ ಮನುಜ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಏನಪ್ಪಾ ಅಂದ್ರೆ ಆ ರೀತಿಯಾದಂತಹ ಒಂದು ಸ್ಥಿತಿ ಅವನದ್ದಾಗಬೇಕು. ಹೇಳ್ತಾನೆ ಆತ್ಮವಿಶ್ವಾಸ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಯಶಸ್ಸು ಅನ್ನುವಂಥದ್ದು ಸುಮ್ಮನೆ ಸಿಗೋದಿಲ್ಲ. ಯಶಸ್ಸು ಅನ್ನುವಂಥದ್ದು ಯಾರ ಒಂದು ಸೊತ್ತು ಅಲ್ಲ, ಅದು ಶ್ರಮಿಕನ ಸೊತ್ತು ಅಂತ ಹೇಳ್ತೀವಿ. ಶ್ರಮಿಕ ಅಂದ್ರೆ ಯಾರು ಕಷ್ಟ ಪಡ್ತಾರೋ ಅವರು ಜೀವನದಲ್ಲಿ ಒಂದು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆ ಅಮ್ಮ ಮಾಡುವಂತಹ ಅಡಿಗೆ ತಗೊಳ್ರಿ, ಅಡಿಗೆ ತಗೊಂಡಂತಹ ಸಂದರ್ಭ ಮಾಡಿ ಅಮ್ಮ ಇಡುವಂತಹ ಕರ್ತವ್ಯ ಮಾಡ್ತಾಳೆ. ಆದ್ರೆ ತಿನ್ನುವಂತಹ ಒಂದು ಸ್ಥಿತಿ, ನೀವು ಅದನ್ನ ಮನಸ್ಸು ಮಾಡಿ ಅದನ್ನೇನು ಒಂದು ಮುದ್ದೆಯನ್ನ ಮುರಿಯುವಂಥದ್ದಾಗ್ಬೋದು, ತಿನ್ನುವ ಸಾರಲ್ಲಿ ಕಲಸುವಂಥದ್ದಾಗ್ಬೋದು, ತಿನ್ನುವಂಥದ್ದು ಅದು ಈಗ ಒಂದು ಬೆಟ್ಟ ಅನ್ನುವಂಥದ್ದು ನೋಡ್ರಿ, ಹೋಗಿ ನೋಡ್ತಾ ಇದ್ರೆ ಬೆಟ್ಟ ಕರ್ಬೋದಿಲ್ಲ. ಮನಸ್ಸಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧ್ಯ ಮಾಡಬಹುದು. ಅರ್ಥ ಆಯ್ತಲ್ವ? ಅಂದ್ರೆ ಆ ರೀತಿಯಾದಂತಹ ಒಂದು ಮನಸ್ಸು ನಮ್ಮದಾಗಬೇಕು.
ಬೇಕು, ಪ್ರಯತ್ನ ಅನ್ನುವಂಥದ್ದಿರಬೇಕು. ಒಂದು ಸಲ ಸೋತುವುದೇ ಅಂತಂದಾಗ ಛೇ ಅದನ್ನು ಬಿಡುವಂತಹ ಒಂದು ಸ್ಥಿತಿ ನಮ್ದಾಗಬಾರ್ದು. ಒಂದು ಸೈಕಲನ್ನು ತುಳಿಯುವಂತಹ ಒಂದು ಸ್ಥಿತಿ ತಗೊಳ್ಳಿ, ಬರೀ ಬರವಣಿಗೆಯನ್ನು ತಗೊಳ್ಳಿ, ಪ್ರಯತ್ನ ಪಡ್ತಾ ಇದ್ರೆ ಯಾವುದು ಸಹ ಯಶಸ್ಸು ಅಂದರೆ ಸೋಲನ್ನುವುದು ದೊರಕುವುದಿಲ್ಲ. ಫಸ್ಟ್ ಏನಪ್ಪಂದ್ರೆ ಏನೋ ನಾವೊಂದು ಆರಂಭ ಮಾಡಿದ ತಕ್ಷಣ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ನಮ್ಮ ಮುಟಾಳತನ, ಮೂರ್ಖತನ ಆಗಿರ್ತೀವಿ. ಯಾಕಂದ್ರೆ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಸಿಗಬೇಕಾದ್ರೆ ಅವನು ಏನೋ ಕಷ್ಟಪಟ್ಟು ದುಡಿಯುವಂತಹ ಒಂದು ಕೆಲಸ ಅಂದರೆ ಅದಕ್ಕಾಗಿ ದುಡಿಯುವಂಥದ್ದು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಏನಪ್ಪಂದ್ರೆ, ನೀವು ಒಂದು ಕನಸನ್ನು ಕಾಣ್ರಿ, ಆ ಕನಸು ಯಾವ ರೀತಿ ಇರಬೇಕಪ್ಪ ಅಂದರೆ ಅದನ್ನೇ ನೀವು ಉಸಿರಾಗಿ ತಗೋಬೇಕು. ಆ ಊಟ ತಿನ್ನುವಂತಹ ಸಂದರ್ಭದಲ್ಲೂ, ನಡೆಯುವಂತಹ ಸಂದರ್ಭದಲ್ಲೂ, ಮನು ಮಲಗುವಂತಹ ಸಂದರ್ಭದಲ್ಲೂ ಅದ್ರ ಬಗ್ಗೆನೇ ಕನಸು ಕಾಣ್ತಾರೆ. ಬರೀ ಕನಸು ಕಾಣುವಂಥದ್ದಿಲ್ಲ ಅದು, ಆ ಕನಸು ಏನು ನನಸಾಗುವಂತೆ ನೀವು ಪ್ರಯತ್ನ ಪಡ್ತಾ ಇರಬೇಕು. ಪ್ರಯತ್ನ ಪಟ್ಟಂತ ಈಗ ಒಂದು ಮಗು ತಗೊಳ್ರಿ, ಹುಟ್ಟಿದ ತಕ್ಷಣ ಎದ್ದು ನಿಲ್ಕೊಂಡ್ಬಿಡುತ್ತದ? ಇಲ್ಲ. ಒಂಬತ್ತು ತಿಂಗಳಾದ್ಮೇಲೆ, ಒಂದು ವರ್ಷ ಆದ್ಮೇಲೆ ಆ ಮಗು ಏನು ಮಾಡ್ತದೆ? ಎದ್ದು ನಿಲ್ಕೊಳ್ಳುತ್ತೆ, ನಂತರ ಬಿದ್ದುಬಿಡುತ್ತೆ, ತದನಂತರ ಗೋಡೆ ಇಟ್ಕೊಳ್ಳುತ್ತೆ, ತದನಂತರ ಎದ್ದು ನಿಲ್ಕೊಳ್ಳುತ್ತೆ. ಅಂದರೆ ಈ ರೀತಿ ಪ್ರಯತ್ನ, ಒಂದು ಸಲ ಎದ್ದು ಬಿದ್ದೋಯ್ತು ಅಂತಂದರೆ ಖಂಡಿತ ಅವನು ಛೇ ನಾನು ಬಿದ್ದೋದೆ ಮತ್ತೆ ನಾನು ಹೇಳಿಕ್ಕೆ ಹೋಗಬಾರ್ದು ಅನ್ನುವಂತಹ ಒಂದು ಇದಿಲ್ಲ ಉತ್ಸಾಹ. ಅಂದರೆ ಸೋಲನ್ನುವಂತಹ ಒಂದು ಸ್ಥಿತಿಯಲ್ಲೂ ನಾವೇನಪ್ಪಂದ್ರೆ ಗೆಲುವಿನ ಒಂದು ಇದನ್ನು ದಾರಿಯನ್ನು ಹುಡುಕಬೇಕೇ ವಿನಃ ಅಯ್ಯೋ ನಾನು ಸೋತೋದೆ ಅನ್ನುವಂತಹ ಒಂದು ಸ್ಥಿತಿ ಇರಬಾರ್ದು. ಯಾಕಂದರೆ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಖಂಡಿತ ಅವನು ಒಂದು ಸೋಲಾಗ್ಬೋದು ಗೆಲುವಾಗ್ಬೋದು ಅದನ್ನು ಏನು ಎಲ್ಲವನ್ನ ಋಣಾತ್ಮಕವಾಗಿ ಸ್ವೀಕರಿಸುವಂತಹ ಒಂದು ಸ್ಥಿತಿ. ಅರ್ಥದ ಅಂದರೆ ನಾವು ಋಣಾತ್ಮಕವಾಗಿ ಅನ್ನುವುದಕ್ಕಿಂತ ಏನಪ್ಪ ಅಂದರೆ ಧನಾತ್ಮಕವಾಗಿ ಸ್ವೀಕರಿಸೋ, ಸಾರಿ ಧನಾತ್ಮಕವಾಗಿ ಸ್ವೀಕರಿಸಬೇಕು. ಋಣಾತ್ಮಕವಾಗಿ ಸ್ವೀಕರಿಸ್ತಾ ಹೋದರೆ ಜೀವನದಲ್ಲಿ ನಾವು ಎಡರುಗಳನ್ನೇ ಅನುಭವಿಸಿ ಎಡರು ತೊಡರುಗಳನ್ನೇ ಅನುಭವಿಸ್ತೇವೆ. ಅದಕ್ಕೆ ನಾವೆಲ್ಲ ಬಂದಂತಹ ಸಂದರ್ಭದಲ್ಲಿ ಧನಾತ್ಮಕವಾಗಿ ಸ್ವೀಕರಿಸುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅಂತ ಹೇಳ್ತಾ ಹೋಗ್ತಾನೆ. ಹೇಳ್ತಾರೆ, ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ತಿಸುತ್ತದೆ. ಪ್ರಯತ್ನ ಅನ್ನುವಂಥದ್ದು ಭೇದ ಭಾವಗಳನ್ನು ಹೋಗಲಾಡಿಸಿ ಜಾತಿ ಕುಲ ಮತ ಧರ್ಮ ಅನ್ನುವಂಥದ್ದನ್ನು ಹೋಗಲಾಡಿಸುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಯಾಕಂದ್ರೆ ಈ 21ನೇ ಶತಮಾನಕ್ಕೆ ಬಂದಂತಹ ಸಂದರ್ಭದಲ್ಲೂ ನಾವು ಇಂದಿಗೂ ಜಾತಿ ಕುಲ ಮತ ಧರ್ಮಗಳನ್ನು ನೋಡುವಂತಹ ಒಂದು ಸ್ಥಿತಿ. ನಾನು ಮೇಲ್ ಜಾತಿ, ನೀನ್ ಕೀಳ್ ಜಾತಿ, ಅವನು ಮೇಲೋ ಅವನು ಆ ಜಾತಿ, ಇವನು ಈ ಜಾತಿ ಅಂತ ಹೇಳಿಕೊಂಡಿರುವಂತಹ ಒಂದು ಸ್ಥಿತಿಯಲ್ಲೇ ನಾವು ನೋಡುವಂತಹ ಒಂದು ಸ್ಥಿತಿ. ಅಂದ್ರೆ ಇವತ್ತು 21ನ ಒಂದು ಶತಮಾನ ಅನ್ನುವಂಥ ಏನಪ್ಪ ಅಂದ್ರೆ ಎಲ್ಲ ಬಿಟ್ಟು ಬದುಕುವಂತಹ ಒಂದು ಜೀವನ ನಮ್ಮದಾಗಬೇಕು. ಮನುಷ್ಯ ಒಂದೇ, ಗಾಳಿ ಒಂದೇ, ನೀರೊಂದೇ, ಬೆಳಕೊಂದೇ, ಎಲ್ಲರಿಗೂ ಒಂದೇ, ಆದರೆ ಮನುಷ್ಯ ಬದುಕುವಂತಹ ಒಂದು ಸ್ಥಿತಿ ಬೇರೆ ಬೇರೆ ರೀತಿಯಾದಂತಹ ಜಾತಿ ಕುಲ ಮತ ಧರ್ಮಗಳಲ್ಲಿ ಬದುಕುವಂತಹ, ಅದನ್ನು ಬಿಟ್ಟು ಬದುಕುವಂತಹ ಒಂದು ಸ್ಥಿತಿ ನಾವು ಕಲ್ಕೋಬೇಕು. ಹೇಳ್ತಾರೆ, ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಅಳತೆ ಹಚ್ಚಿದಾಗ ಕತ್ತಲೆಯ ದೂರವಾಗುತ್ತದೆ ಎಂಬ ಎಂಬ ಭಾವಗೀತೆಯ ಮೂಲಕ ವ್ಯಕ್ತಪಡಿಸುವುದೇ ಈ ಕಂಬದ ಆಶಯ. ಅಂದರೆ ಮನುಷ್ಯನಲ್ಲಿರುವಂತಹ ಅಂಧಕಾರ, ಯಾವುದು ಅಂಧಕಾರ? ಅವನಲ್ಲಿರುವಂತಹ ಭಯ, ಅವನಲ್ಲಿರುವಂತಹ ಜಾತಿ, ಅವನಲ್ಲಿರುವಂತಹ ಕುಲ ಧರ್ಮ, ಅರ್ಥ ಆಯ್ತಾ, ದ್ವೇಷ ಅಸೂಯೆ, ಇವುಗಳನ್ನೆಲ್ಲ ಏನು ಬಿಟ್ಟು ಬದುಕುವಂತಹ ಒಂದು ಸ್ಥಿತಿ. ಒಂದು ಮರ ತಗೊಳ್ರಿ, ಅದು ಎಷ್ಟು ನಿಸ್ವಾರ್ಥದಿಂದ ಏನು ನೆರಳನ್ನು ಕೊಡುವಂತಹ ಒಂದು ಸ್ಥಿತಿ. ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಶ್ರೀಮಂತ ವ್ಯಕ್ತಿ ಹೋದ್ರೆ ನೀನು ಮಾತ್ರ ನೆರಳು ಕೊಡ್ತೀನಿ ಅಂತ ಹೇಳುತ್ತೇವೆ. ಹಾಲು, ಹಸು ನೋಡ್ರಿ, ಹಸು ಯಾರೇ ಹೋಗಿ ಹಾಲನ್ನು ಕಡಿದ್ರೂ ಅದು ಬೆಳ್ಳಗೆ ಆಗ್ತದೆ. ಅಲ್ಲಿ ಜಾತಿ ಕುಲ ಮತ ಧರ್ಮ ಅನ್ನುವಂಥದ್ದೇನೂ ಇಲ್ಲ. ಪರಿಶುದ್ಧತೆ ಅಂದರೆ ಏನಪ್ಪ ಅಂದರೆ ಸೃಷ್ಟಿಯ ಒಂದು ನಿಯಮ ಅನ್ನುವಂಥದ್ದೇನಿದೆ ಅದರ ತದ್ವಿರುದ್ಧವಾಗಿ ಜೀವಿಸುವಂತಹ ಒಂದು ಸ್ಥಿತಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಜಾತಿ ಆಗ್ಬೋದು, ಕುಲ ಆಗ್ಬೋದು, ಮತ ಆಗ್ಬೋದು, ಇವತ್ತು ಜಾತಿಯ ನಿಂದನೆಗೆ ಏನೋ ಜನರನ್ನು ಸಾಯಿಸುವಂತಹ ಒಂದು ಸ್ಥಿತಿ ನೋಡ್ತೀವಿ. ಕುಲಗಳ ಒಂದು ಕುಲಕ್ಕೂ ಏನೋ ಕುಲಗಳು ಹೊಡೆದಾಡುವಂತಹ ಒಂದು ಸ್ಥಿತಿ, ನಾನು ಮೇಲು ಜಾತಿ ನೀನು ಕೀಳು ಜಾತಿ ಅಂತ ಹೊಡೆದಾಡುವಂತಹ ಒಂದು ಸ್ಥಿತಿ ಎಷ್ಟು ನೋಡ್ತೀವಿ. ಮತಗಳು ಏನೋ ಏನೋ ಜೈನ ಧರ್ಮ, ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಏನೋ ಆ ಧರ್ಮ ಈ ಧರ್ಮ ಅಂತ ಹೇಳಿ ನಾವು ಏನು ಮಾಡ್ತೀವಿ ಅದರ ಒಂದು ಇದರಲ್ಲಿ ಹೊಡೆದಾಡುವಂತಹ ಒಂದು ಸ್ಥಿತಿ. ಅರ್ಥ ಜಾತಿ ಕುಲ ಮತ ಧರ್ಮ ಧರ್ಮದ ಹೆಸರಿನಲ್ಲಿ, ಯಾಕಂದ್ರೆ ಈ ರೀತಿಯ ಒಂದು ಸ್ಥಿತಿಯಲ್ಲಿ ನಾವು ಜೀವನ ಮಾಡುವಂತಹ ಒಂದು ಸಮಾಜದಲ್ಲಿ ಇವತ್ತು ನಾವು ಇಂತಹ ಒಂದು ಏನೋ ನೀಚಾತಿ ನೀಚ ನಿಕೃಷ್ಟವಾದಂತಹ ಒಂದು ಸಮಾಜದಲ್ಲಿ ಇವತ್ತಿಗೂ ನಾವು ಬದುಕ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ಜಾತಿ ಕುಲ ಮತ ಧರ್ಮಗಳನ್ನು ಬಿಟ್ಟು ಬದುಕುವಂತಹ ಒಂದು ಸ್ಥಿತಿ ಏನು ಹೇಳ್ತೇವಲ್ಲ ಅಂದ್ರೆ ಹುಟ್ಟಿರುವಂತಹ ಗುಣ ಸುತ್ತಲೂ ಹೋಗುವಂತಹ ಒಂದು ಸ್ಥಿತಿ ನಮ್ಮದಿಲ್ಲ.
ಆ ರೀತಿಯಾಗಿ ಬರುತ್ತಿದ್ದೀವಿ. ಅರ್ಥ ಆಯ್ತಾ? ಅಂದ್ರೆ ಇವತ್ತು ನಗರ ಪ್ರದೇಶಗಳಲ್ಲಿ ಜಾತಿ, ಕುಲ, ಮತ ಧರ್ಮ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ, ಜಾಸ್ತಿ ಅಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಹಳ್ಳಿಗಳಲ್ಲಿ ಇವತ್ತು ನಾವು ಅದೇ ರೀತಿ ಅಪ್ಪ ಹಾಕಿದ ಆಲದ ಮರ ಅದಕ್ಕೆ ನೇಣ ಹಾಕೊಂಡು ಸಾಯುವಂತಹ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು. ಯಾಕಂದ್ರೆ ಇವತ್ತಿನ ಒಂದು ಸ್ಥಿತಿ ಅದೇ ರೀತಿಯಾಗಿದೆ ಹಳ್ಳಿಗಳಲ್ಲಿ. ಹಳ್ಳಿಗಳಲ್ಲೂ ಬದಲಾವಣೆ ಆಗ್ತಾ ಇದೆ, ಆದ್ರೆ ಬದಲಾವಣೆ ಅನ್ನುವಂಥದ್ದು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಬದಲಾವಣೆ ಆಗುವಂತಹ ಒಂದು ಸ್ಥಿತಿ. ಏನೇ ಆಗಲಿ, ನಾವು ದೃಢವಾದಂತಹ ಒಂದು ನಂಬಿಕೆ, ದೃಢವಾದಂತಹ ಒಂದು ಗುರಿ, ದೃಢವಾದಂತಹ ಒಂದು ಸಂಕಲ್ಪವನ್ನು ಹೊಂದಿದಾಗ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಶುರುವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಹೇಳ್ತಾ ನೋಡಿ, ಇಲ್ಲಿ ಪ್ರವೇಶದಲ್ಲಿ ನೋಡಿದಾಗ ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು. ಹಿಂದೆ ಗುರುವಿದ್ದ, ಹಿಂದೆ ಬಂದ್ರೆ ಆ ಒಂದು ಸಂದರ್ಭದಲ್ಲಿ ಏನು ನಾಲ್ಕು ಯುಗಗಳು, ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇದು ಕಲಿಯುಗ. ಅರ್ಥ ಆಯ್ತಾ? ಈ ರೀತಿ ಯುಗಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಹಿಂದಿನ ಒಂದು ಮೊದಲ ಒಂದು ಯುಗದಲ್ಲಿ ನೋಡಿದಂತಹ ಒಂದು ಸಂದರ್ಭದಲ್ಲಿ ಗುರು ಶಿಷ್ಯನನ್ನ ಬೈದು ಬೆದರಿಸಿ ಗದರಿಸಿ ಪಾಠವನ್ನು ಮಾಡ್ತಾ ಇದ್ದ. ಅರ್ಥ ಆಯ್ತಾ? ಆದ್ರೆ ಎರಡನೇ ಒಂದು ಇದಕ್ಕೆ ಬಂದಂತಹ ಸಂದರ್ಭದಲ್ಲಿ ಗುರು ಕೇವಲ ಬೈದು ಫಸ್ಟ್ ಒಡೆದು ಹೇಳ್ತಾ ಇದ್ದ, ನಂತರ ಬೈದು ಹೇಳ್ತಾ ಇದ್ದ. ಈಗ ಪ್ರಸ್ತುತ ಈ ಕಾಲ ಏನಾಗಿದೆ? ಬರ್ರಪ್ಪ ಪಾಠ ಹೇಳ್ಕೊತೀವಿ ಬರ್ರಿ ಅಂತ ಅವ್ರ ಕೈ ಮುಗಿದು ನಾವು ಕೇಳುವಂತಹ ಒಂದು ಸ್ಥಿತಿ ಎದುರಾಗ್ತಾ ಇದೆ. ಸೊ ಇದು ಇವತ್ತಿನ ಒಂದು ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಶಿಕ್ಷಣ ವ್ಯವಸ್ಥೆ ಮಾರ್ಪಾಡಲು ಖಂಡಿತ ಒಪ್ಪೋಣ, ಆದ್ರೆ ಆ ವ್ಯವಸ್ಥೆಗೆ ತಕ್ಕಂತೆ ಜೀವಿಸುವಂತಹ ಒಂದು ಸ್ಥಿತಿ ನಮ್ಮಲ್ಲಿದೆಯಾ? ಕೇವಲ ಇವತ್ತು ಮಾರ್ಕ್ಸ್ ಓರಿಯೆಂಟೆಡ್ ಅಷ್ಟೇ, ವ್ಯಕ್ತಿನಿಷ್ಠ ಅಂತ ಹೇಳೋದಿಲ್ಲ, ವಸ್ತುನಿಷ್ಠ. ವ್ಯಕ್ತಿನಿಷ್ಠ ಅಂದ್ರೆ ವ್ಯಕ್ತಿ ಮಾರ್ಕ್ಸ್ ಎಷ್ಟಿದ್ದನೋ ಅದರ ಮೇಲೆ ಕೊಡಲಿ ಸೀಟು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ನಾವು ಜೀವನ. ಅಂದ್ರೆ ಅವನ ಒಂದು ಟ್ಯಾಲೆಂಟ್ ಆಗ್ಬೋದು, ಅವನಲ್ಲಿ ಇರುವಂತಹ ಜ್ಞಾನ ಆಗ್ಬೋದು, ಅವನಲ್ಲಿ ಇರುವಂತಹ ಏನೋ ಎಲ್ಲಾ ರೀತಿಯ ಅಗಾಧವಾದಂತಹ ಒಂದು ಜ್ಞಾನ ನಾಲೆಡ್ಜ್ ಇವತ್ತು ಯಾರು ನೋಡ್ತೀವಿ? ಯಾರು ನೋಡುವುದಿಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ನಾವು ಬದುಕುವಂತಹ ಒಂದು ಸ್ಥಿತಿ ಅಂತ ಹೇಳ್ತಾನೆ. ಎಲ್ಲಿ ಹೇಳ್ತಾರೆ? ಹಿಂದಿನ ತಲೆಮಾರಿನ ಯುವಕರಾಗಿದ್ದ ನೆಲೆಗಳನ್ನು ತಿಳಿಸುತ್ತದೆ. ಅಂದ್ರೆ ನಾನೇನಲ್ಲ, ಕೃತಾಯುಗ, ತ್ರೇತಾಯುಗ, ಕಲಿಯುಗ, ದ್ವಾಪರಯುಗ, ಸಾರಿ ದ್ವಾಪರಯುಗ, ಕಲಿಯುಗ ಅಂತ ಅಂತಹ ಒಂದು ನೆಲೆಗಳು ಅಂತಂದ್ರೆ ಅವತ್ತಿನ ಒಂದು ಸಂದರ್ಭದ ಶಿಕ್ಷಕರು ಅಂದ್ರೆ ಗಡಗಡಗಡಗಳನ್ನ ನಡೆದುವಂತಹ ಒಂದು ಸ್ಥಿತಿ. ಅವತ್ತು ಶಿಕ್ಷಣ ಅನ್ನುವಂಥದ್ದು ಉನ್ನತವಾದಂತಹ ಸ್ಥಾನದಲ್ಲಿತ್ತು, ಗುರುವಿಗೆ ಒಳ್ಳೆಯ ಮರ್ಯಾದೆ ಕೊಡ್ತಾ ಇದ್ರು. ಆದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಆ ರೀತಿಯ ಮರ್ಯಾದೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹೇಳ್ತಾನೆ, ಇಲ್ಲಿ ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸು ಪಡೆದಂತೆ. ಹೋಗಬೇಕಾದಂತಹ ದಾರಿ, ನಾವು ಹೋಗಬೇಕಾದಂತಹ ದಾರಿ ಮತ್ತು ಆ ಒಂದು ಏನಪ್ಪಂದ್ರೆ ಸ್ಪಷ್ಟವಾದಂತಹ ದಾರಿ, ಹೋಗಬೇಕಾದಂತಹ ದಾರಿ ಗೊತ್ತಾಗಿ ಅದರ ಗುರಿಯನ್ನ ನಾವು ಹೊಂದಿದ್ದರಿಂದ ಅರ್ಧ ಯಶಸ್ಸು ದೊರಕುತ್ತದೆ. ಖಂಡಿತ ನಾವು ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನುವಂತಹ ಪ್ಲಾನ್ ಪರ್ಫೆಕ್ಟ್ ಆಗಿ ನಾವು ಏನೋ ತಿಳ್ಕೊಂಡಿದ್ದೀವಿ ಅಂದ್ರೆ ಅರ್ಧ ಯಶಸ್ಸು ನಮಗೆ ಸಿಗ್ತದೆ. ಏನೋ ಮಾಡ್ಬೇಕು, ಹೋಗ್ಬೇಕು, ಬರಬೇಕು ಅಂತ ಹೋಗಿ ಬರುವಂತಹ ಒಂದು ಸ್ಥಿತಿ ಆಗ್ಬಾರ್ದು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಏನಪ್ಪ ಅಂದ್ರೆ ಹೇಳ್ತಾನೆ, ಅದಕ್ಕೆ ಸ್ವತಂತ್ರ ನಮ್ಮ ಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು. ಸ್ವತಂತ್ರ ಜನ್ಮ ಸಿದ್ಧ ಹಕ್ಕು, ಅದನ್ನ ನಾನು ಪಡೆದೆ ಪಡೆಯುತ್ತೇನೆ ಹೇಳಿ ಎದ್ದೇಳಿ ಗುರಿ ಕೊಟ್ಟು ತನಕ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಇವತ್ತು ಹೇಳಿ ಎದ್ದೇಳಿ ಗುರು ಕೊಟ್ಟು ತನಕ ನಿದ್ದೆ ಮಾಡ್ತಾನೆ ಇರಿ ಅನ್ನುವಂತಹ ಒಂದು ಸ್ಥಿತಿ ಎದುರಾಗಿದೆ ನಮಗೆ. ಹೇಳ್ತಾನೆ, ಸಾಧಕರಿಗೆ ಸತ್ಯ ಸ್ವಾತಂತ್ರ್ಯಗೊಳಿಸುವುದೇ ಏಕೈಕ ಜೀವನದ ಏಕೈಕ ಸಂಕಲ್ಪ ಎನಿಸಿಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಸ್ವಾತಂತ್ರ್ಯ ಅನ್ನುವಂಥದ್ದು ಬೇಕು ನಮಗೆ. ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮನೆಯಲ್ಲಿ ಏನು ಗಾಂಧೀಜಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸರಿ ಏನು ಈ ಒಂದು ಲಾಲ್ ಬಹದ್ದೂರ್ ಏನೋ ಈ ಒಂದು ಬಾಲಗಂಗಾಧರನಾಥ್ ತಿಲಕ್ ಇರ್ಬೋದು, ಅರ್ಥಾಯ್ತಾ, ಭಗತ್ ಸಿಂಗ್ ಇರ್ಬೋದು, ತಾಂತ್ಯಾರ್ ಟೋಪಿ ಇರ್ಬೋದು, ಏನೋ ಈ ರೀತಿ ಸುಖದೇವ್ ಏನೋ ಸುಖದೇವ್ ಇರ್ಬೋದು, ಇಲ್ಲ ಈ ಎಲ್ಲ ರೀತಿಯಾದಂತಹ ಸ್ವತಂತ್ರ ಹೋರಾಟಗಾರರ ಒಂದು ಯಶಸ್ಸಿನ ಏನಪ್ಪ ಅಂದ್ರೆ ಅವರು ಒಂದೇ ಗುರುತಿದ್ದು ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಷ್ಟೇ ಇತ್ತು. ಆಗ ಆ ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗೆ ದೀರ್ಘಕಾಲದ ನಂತರ ನಮಗೆ ಸ್ವಾತಂತ್ರ್ಯ ಲಭಿಸಿತು ಅಂತ ಹೇಳ್ತೀವಿ. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನು ಇವತ್ತಿಗೂ ನಾವು ಅವರನ್ನ ಮನನ ಮಾಡ್ಕೊಳ್ತಾ ಇರ್ತೀವಿ, ಪುನರಾವರ್ತನೆ ಮಾಡ್ಕೊಳ್ತೇವೆ. ಯಾಕಂದ್ರೆ ಇಂತಹ ವ್ಯಕ್ತಿ, ಇಂತಹ ಮಹಾನಾಯಕ, ಇಂತಹ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಇಂತಹ ಒಂದು ರಾಜಕೀಯ ಅಂದ್ರೆ ರಾಜಕಾರಣದ ಅತ್ಯಂತ ಧೀಮಂತ ಧುರೀಣ ನಾಯಕನಾಗಿದ್ದಂತಹ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜೀವಿಸಿದಂತಹ ಒಬ್ಬ ವ್ಯಕ್ತಿ ಅಂತ ನಾವು ಹೇಳ್ಕೊಡ್ತೀವಿ. ಈ ರೀತಿ ಇತಿಹಾಸ ಅನ್ನುವಂಥದ್ದು ಇವತ್ತು ನೆನಪಿಸಿಕೊಳ್ಳುವಂತಹ ಒಂದು ಸ್ಥಿತಿ ನಮಗೆ ಇಂತಹ ವ್ಯಕ್ತಿಗಳನ್ನ ಹೇಳ್ತಾನೆ. ಸಾಧಕನು ತಾನು
ಕಂಡ ಕನಸು ಅದೆಷ್ಟೋ ತುಣುಕುಗಳು ಬಂದರೂ ಅಡ್ಡಿ ಅಂತ ಹೇಳಿದ್ರಾದರೂ ನನಸಾಗಿಸುತ್ತಾನೆ. ಸಾಧಕವಾದ ಯಾವುದೇ ಒಬ್ಬ ವ್ಯಕ್ತಿ ಒಂದು ಗುರಿಯನ್ನು ಇಟ್ಕೊಂಡಿದ್ದಾನಂದ್ರೆ ಅದಕ್ಕೆ ಅನೇಕ ರೀತಿಯಾದಂತಹ ಎಡರು ತೊಡರುಗಳು ಬಂದೇ ಇರುತ್ತವೆ. ಬಂದಂತಹ ಸಂದರ್ಭದಲ್ಲಿ ಅದನ್ನ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ತಾಳ್ಮೆಯ ಅನ್ನುವಂಥದ್ದು ಅವನಲ್ಲಿರಬೇಕು. ಹೊಂದಾಣಿಕೆ ಮತ್ತು ತಾಳ್ಮೆ ಅನ್ನುವಂಥದ್ದು ಇರಬೇಕು. ಎಲ್ಲೇ ಹೋದ್ರೂ ಹೊಂದಿಕೊಂಡು ಜೀವಿಸುವಂತಹ ಒಂದು ಸ್ಥಿತಿಯನ್ನು ತಾಳ್ಬೇಕು. ಪರೀಕ್ಷೆಗಳು ಅನ್ನುವಂಥದ್ದು ಎದುರಾಗ್ತವೆ. ಎದುರಾದಂತಹ ಸಂದರ್ಭದಲ್ಲಿ ಅದನ್ನು ತಾಳ್ಮೆಯಿಂದ ಹೊಂದಾಣಿಕೆಯಿಂದ ಅವನು ಅದನ್ನ ಎದುರಿಸಿ ಮೆಟ್ಟಿ ನಿಂತಹ ಸಂದರ್ಭದಲ್ಲಿ ಅವನು ಆ ಒಂದು ಗುರಿಯನ್ನು ಅಂದುಕೊಂಡಂತಹ ಗುರಿಯನ್ನ ತರುತ್ತಾನೆ ಅಂತ ಹೇಳ್ತಾನೆ. ಹೀಗೆ ದೃಢ ಸಂಕಲ್ಪದಂತ ನಿರ್ಧಾರದಿಂದ ಕ್ರಿಯಾಶೀಲರ ಶೀಲರಾದರೆ ಅಸಾಧ್ಯವಾದದ್ದು ಯಾವುದಿಲ್ಲ. ದೃಢವಾದಂತಹ ಸಂಕಲ್ಪ, ದೃಢವಾದಂತಹ ನಿರ್ಧಾರ, ಆ ನಿರ್ಧಾರದಿಂದ ನಾವು ಸಕ್ರಿಯವಾದರೆ ಆ ಒಂದು ಎಂತಹ ಒಂದು ಏನು ಕಷ್ಟವನ್ನು ಅದರಲ್ಲಿ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ನಮ್ಮದಾಗ್ತದೆ ಎನ್ನುವಂಥದ್ದನ್ನು ಹೇಳ್ತಾನೆ. ದೃಢ ಸಂಕಲ್ಪದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವಕುಮಾರ್ ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಈ ರೀತಿಯ ಒಂದು ಇದರಲ್ಲಿ ಏನಪ್ಪ ಅಂದರೆ ಯಾವ ರೀತಿಯಾಗಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ನಮ್ಮದಾಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗುವಂತಹ ಸ್ಥಿತಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪದ್ಯಾಗುವಾಗ ಹೇಳ್ತಾರೆ, ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ನಡತೆಯ ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಕಲುಷಿತವಾದಿ ನದಿ ಜನಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತಮಾಗುತ್ತ ಮುಟ್ಟೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತಮಾಗುತ್ತ ಮುಟ್ಟೋಣ, ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಮಸಭರವಸೆಗಳ ಕಟ್ಟೋಣ, ಮನುಜರ ನಡವಣ ಅಡ್ಡ ಗೋಡೆಗಳ ಕೆಳಗುತ್ತ ಸೇತುವೆಯಾಗೋಣ, ಕೆಳಗುತ್ತ ಸೇತುವೆಯಾಗೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಲು ನಾಳಿನ ಕನಸನ್ನು ಬಿತ್ತೋಣ, ಭಯ ಸಂಶಯದಳು ಕಂದಿದ ಕಣ್ಣಲು ನಾಳಿನ ಕನಸನ್ನು ಬಿತ್ತೋಣ. ಇಲ್ಲಿ ಶಿವರುದ್ರಪ್ಪನವರು ಹೇಳುವಂತಹ ಒಂದು ಸ್ಥಿತಿ ಈ ರೀತಿ ಇರುತ್ತದೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ವ್ಯಕ್ತಿ ಜೀವನದಲ್ಲಿ ಏನನ್ನ ಸಾಧಿಸಬೇಕು, ಯಾವ ರೀತಿ ಸಾಧಿಸಬೇಕು, ಹೇಗೆ ಸಾಧಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಸವಿವರವಾಗಿ ಹೇಳುವಂತಹ ಒಂದು ಕೆಲಸ ಮಾಡ್ತಾ ಹೋಗ್ತಾರೆ ನೋಡ್ರಿ. ಇಲ್ಲೇ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ, ಸುತ್ತಲೂ ಅಂತಂದ್ರೆ ಯಾರ ಸುತ್ತಲೂ, ಮನುಷ್ಯನ ಸುತ್ತಲೂ ಕವಿಯುವಂತಹ ಕತ್ತಲು ಎಷ್ಟೊತ್ತಿರ್ತದೆ ಅದು ಕತ್ತಲು? ಆ ಕತ್ತಲು ಇರುವಂಥದ್ದು ಕೇವಲ ಎಷ್ಟು 10-12 ಗಂಟೆ ಇರ್ತದೆ ಅಲ್ವಾ? ಆದರೆ ಮನುಷ್ಯನಲ್ಲಿರುವಂತಹ ಕತ್ತಲು ಇದು ಅಂಧಕಾರ ಅಂತ ನೋಡಲಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ, ಸುತ್ತಲೂ ಕವಿಯುವಂತಹ ಆವರಿಸು, ಕವಿ ಅಂತಂದ್ರೆ ಆವರಿಸು. ಜೀವನದಲ್ಲಿ ಕಷ್ಟಗಳು ಅನ್ನುವಂಥದ್ದು ಅಲೆಗಳು, ಅರ್ಥ ಆಯ್ತಲ್ಲ? ಆ
ಸಮುದ್ರದಲ್ಲಿರುವಂತಹ ಅಲೆಗಳ ರೀತಿ ಅಲೆಗಳು ಏನು 24 ಗಂಟೆ ಬರ್ತಾವ ಬರೋದಿಲ್ಲ, ಬಂದಂತಹ ಅಲೆಗಳು ಸ್ವಲ್ಪ ಸಮಯ ಇರ್ತದೆ. ಆ ಇದ್ದಂತಹ ಅಲೆಗಳನ್ನ ನಾವು ಧೈರ್ಯದಿಂದ ಎದುರಿಸುವಂತ ನಮ್ಮಲ್ಲಿರುವಂತಹ ಕಷ್ಟ ನೋವು ದುಃಖ ಇವುಗಳನ್ನೆಲ್ಲ ಧೈರ್ಯದಿಂದ ಎದುರಿಸುವಂತಹ ಒಂದು ಶಕ್ತಿ ನಮಗಾಗಬೇಕು. ಅರ್ಥಾಯ್ತ? ಕಷ್ಟ ಬಂತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದಲ್ಲ, ಅದು ಏಡಿಗಳ ಲಕ್ಷಣ. ಅರ್ಥಾಯ್ತಾ? ಅಪ್ಪ ಅಮ್ಮ ಏನು ಅಂದ್ರು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದಲ್ಲ. ಅರ್ಥಾಯ್ತಾ? ಅಪ್ಪ ಅಮ್ಮ ಅಂದ್ರೆ ಇನ್ಯಾರಲ್ಲೇ ನಮ್ಮನ್ನ ಅಲ್ವಾ? ಅದಕ್ಕೇನಪ್ಪ ಅಂದ್ರೆ ನಾವು ಎಷ್ಟೇ ಕಷ್ಟ ಬಂದರೂ ಅದನ್ನ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ನಮ್ಮದಾಗಬೇಕು ಅಂತ ಹೇಳ್ತಾರೆ. ಹೇಳ್ತಾರೆ, ಬಿರುಗಾಳಿಗೆ ಒಯ್ದಾಳು ಮಾಡೋದನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿರುಗಾಳಿಗೆ ಒಯ್ದಾಳು ಮಾಡೋದನ್ನು ಅಂದ್ರೆ ಬಿರುಗಾಳಿಯನ್ನು ಸಂಸಾರ ಅನ್ನುವಂಥದ್ದು ಒಂದು ಸಮುದ್ರದಂತೆ, ಜೀವನ ಅನ್ನುವಂಥದ್ದು ಒಂದು ಸಮುದ್ರದಂತೆ, ಅದರಲ್ಲಿ ಎಡರು ತಡುಗಳು ಮೇಲು ಕೀಳು ಏನು ಭಯ ಸನ್ನಿವೇಶಗಳೆಲ್ಲ ಬರ್ತವೆ. ಕಷ್ಟ ದುಃಖ ನೋವು ಸಂಕಟ ಇವೆಲ್ಲವೂ ಬಂದಂತಹ ಸಂದರ್ಭದಲ್ಲಿ ಅದನ್ನ ಎದುರಿಸುವ ಜೀವನ ಅನ್ನುವಂತಹ ಒಂದು ಇದರಲ್ಲಿ ಅವೆಲ್ಲ ಬಂದಾಗ ಅಲೆಗಳು ಅನ್ನುವಂಥವು ಇವೆಲ್ಲ ಕಷ್ಟ ಸುಖ ಕಷ್ಟ ದುಃಖ ನೋವು ಅರ್ಥಾಯ್ತು ಹವಾಮಾನ ಇವೆಲ್ಲವೂ ಅಲೆಗಳ ಸಮುದ್ರದ ಅಲೆಗಳ ರೀತಿ. ಆ ನಾವೇ ಅನ್ನುವಂಥದ್ದು ನಮ್ಮ ಜೀವನ. ಆ ಜೀವನ ಅನ್ನುವಂಥದ್ದನ್ನು ಯಾವ ರೀತಿ ನಾವು ನಡೆಸ್ಕೊಂಡು ಅಯ್ಯೋ ಭಯ ಅಲೆ ಜೋರಾಗುತ್ತೆ ಅಂತ ಹಿಂದೆ ತಿಳಿಸ್ಕೊಂಡ್ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾಯ್ತಾ? ಮುಂದೆ ಏನೇ ಆಗಲಿ ಸಾಗುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅಂತ ಹೇಳ್ತಾನೆ. ಎಚ್ಚರದಲ್ಲಿ ಜೀವನ ಅನ್ನೋ ಸಂಸಾರವನ್ನು ಬಹಳ ಎಚ್ಚರದಿಂದ ನಡೆಸ್ಕೊಂಡು ಹೋಗುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅಂತ ಹೇಳ್ತಾ ಹೋಗ್ತಾನೆ. ಅರ್ಥಾಯ್ತಲ್ಲ? ಇಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಕಲುಷಿತ ಅಂತಂದೇನಪ್ಪ ಅಂದ್ರೆ ಕಲುಷಿತ ನದಿ ಜಲಗಳು ಕಲುಷಿತವಾಗಿವೆ. ಕಲುಷಿತವಾಗಿರುವುದೇನು? ನದಿ ಜಲಗಳು ಕಲುಷಿತವಾಗಿವೆ. ಅರ್ಥಾಯ್ತಾ? ಆ ಕಲುಷಿತವಾಗಿರುವಂತಹ ನದಿ ಜಲಗಳು ಅದನ್ನ ಏನ್ ಮಾಡ್ಬೇಕಂದ್ರೆ ಮುಂಗಾರಿನ ಮಳೆ ಅಂತಂದ್ರೆ ನಿಂತಲ್ಲೇ ನಿಂತಿರುವಂತಹ ನೀರನ್ನ ಏನ್ ಮಾಡ್ಬೇಕು? ಹರಿದು ಹೋಗುವಂತೆ ಮಾಡಬೇಕು. ದುಃಖ ಬಂತು ಅಂತ ನಾವು ಕೂತ್ಕೊಂಡು ಅಯ್ಯೋ ದುಃಖ ಬಂತು ಏನೋ ಏನೋ ಆಗೋಯ್ತು ಅಂತ ತಲೆ ಮೇಲೆ ಕೈತ್ಕೊಂಡು ಕೂತ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾಯ್ತಾ? ನಾವು ಮಾಡುವಂತಹ ಪ್ರಯತ್ನ ಮಾಡ್ತಾನೆ ಇರಬೇಕು, ಆಗ ಅದು ಯಶಸ್ಸು ಅನ್ನುವಂಥದ್ದು ದೊರಕ್ತಾ ಹೋಗ್ತದೆ. ಅದಕ್ಕೆ ಹೇಳುವಂಥದ್ದು ಕಲುಷಿತವಾಗಿರುವಂತಹ ನದಿ ಜಲಗಳನ್ನ ಮುಂಗಾರಿನ ಮಳೆಯ ರೀತಿಯಲ್ಲಿ ನಾವು ಅದನ್ನ ಏನು ಸ್ವಚ್ಛಗೊಳಿಸುವಂತಹ ಒಂದು ಸ್ಥಿತಿ, ನಮ್ಮ ಮನಸ್ಸನ್ನ ಆ ರೀತಿ ಸ್ವಚ್ಛಗೊಳಿಸ್ಕೋಬೇಕು. ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತೆ ಅನ್ಕೋಣ. ಯಾವುದು ಬರಡಾಗಿರುವಂಥವು ಏನಪ್ಪ ಅಂದ್ರೆ ಕಾಡು ಮೇಡುಗಳು. ಆ ಕಾಡು ಮೇಡುಗಳು ಬರಡಾಗಿ ಮನುಷ್ಯನ ಒಂದು ಸ್ಥಿತಿ ಅದೇ ರೀತಿ ಆಗಿದೆ. ಅರ್ಥಾಯ್ತಾ? ಅದೇನು ಗೊತ್ತು ಗುರಿ ಇಲ್ಲದಂತಹ ಒಂದು ಕುದುರೆಗೆ ಲಗಾಮಿಲ್ಲದೆ ಇದ್ರೆ ಯಾವ ರೀತಿ ಇರ್ತದೋ ಅದೇ ರೀತಿ ಗೊತ್ತು ಗುರಿಗಳಿಲ್ಲದೆ ನಾವು ಸಹ ಅದೇ ರೀತಿಯಾದಂಥ ಒಂದು ಗುರಿ ಒಂದು ಗೊತ್ತು ಅಂದ್ರೆ ಒಂದು ಏನೋ ಗೊತ್ತು ಗುರಿಗಳು ಅನ್ನುವಂಥದ್ದು ನಮ್ಮಲ್ಲೂ ಸಹ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಸಂತವಾಗುತ್ತಾ ವಸಂತ ಅಂತ ಬಂದ್ರೆ ವಸಂತ ಕಾಲ ಚಿಗುರುಳಿಯುವಂತಹ ಕಾಲ ಅಂತ ಏನ್ ಹೇಳ್ತೀವಿ. ನವೀನ ಕಾಲ ಅಂದ್ರೆ ಒಂದು ವಸಂತವಾಗುತ್ತ ಮುಟ್ಟೋಣ ಅನ್ನುವಂತಹ ಮಾತನಂದ್ರೆ ಆ ಕಾಡು ಮೇಡುಗಳಿಗೆ ಒಂದು ವಸಂತ ಅಂದ್ರೆ ಹೊಸದಾದಂತಹ ಒಂದು ಚೇತನವನ್ನ ಹೊಸದಾದಂತಹ ಒಂದು ಹಸಿರು ಚೇತನವನ್ನ ತಂದುಕೊಡುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅಂತ ಹೇಳ್ತಾನೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟೋಣ. ಬಿದ್ದಿರುವಂತದ್ದು ಅಂದ್ರೆ ಬಿದ್ದುವುದಂತಹ ಸಂದರ್ಭದಲ್ಲಿ ಅಂದ್ರೆ ನಿರಾಸೆಯಿಂದ ಬದುಕುವಂತಹ ಸ್ಥಿತಿ. ಅಯ್ಯೋ ನನ್ನ ಜೀವನ ಇಷ್ಟೇ, ನಾನಿಷ್ಟೇ, ನಾನು ಬದುಕಿಸ್ತೇ ಅಂತ ಹೇಳ್ಕೊಳ್ಳುವಂತಹ ಒಂದು ಸ್ಥಿತಿ ಅದು. ಅರ್ಥಾಯ್ತಾ? ಅಂದ್ರೆ ಬಿದ್ದಿರುವಂತಹ ಅಂದ್ರೆ ನಾವು ನಿರಾಸೆಯಿಂದ ಇರುವಂತಹ ಸಂದರ್ಭದಲ್ಲಿ ಧೃತಿಗಳಿಗೆ ನಂತರ ಅದನ್ನ ಮುಂದೆ ಸಾಕುವಂತಹ ಒಂದು ಕೆಲಸ ನಾವು ಮಾಡಬೇಕು. ಆಗ ನಿಜವಾದಂತಹ ಒಂದು ಜೀವನ ಅಂತ ಹೇಳ್ತೀವಿ ನಾವು. ಅರ್ಥಾಯ್ತಲ್ಲ? ಅಂದ್ರೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ತಲೆ ಮೇಲೆ ಕೈಕೊಳ್ಳುವಂತಹ ಒಂದು ಧೈರ್ಯದಿಂದ ಧೃತಿಗಳಿಗೆ. ಅರ್ಥಾಯ್ತಾ? 10ನೇ ತರಗತಿ ಮೊದಲಲ್ಲಿ ಫೇಲ್ ಆದೆ ಪರವಾಗಿಲ್ಲ, ನೆಕ್ಸ್ಟ್ ಸಪ್ಲಿಮೆಂಟರಿಯಲ್ಲಿ ಕಟ್ ಪಾಸ್ ಮಾಡೋಣ ಅನ್ನುವಂತಹ ಧೈರ್ಯ ಬರಬೇಕು. ಅದು ಬಿಟ್ಬಿಟ್ಟು ಅಯ್ಯೋ ನಾನು ಒಂದು ಸಬ್ಜೆಕ್ಟ್ ಫೇಲ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಯಲ್ಲ. ಯಾಕಂದ್ರೆ ವ್ಯಕ್ತಿ ಜೀವನದಲ್ಲಿ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನ ಎದುರಿಸಿ ನಿಲ್ಲುವಂತಹ ಒಂದು ಶಕ್ತಿ ಸಾಮರ್ಥ್ಯ ಅವನದಾದಾಗ ಖಂಡಿತ ಅವನು ಜೀವನದಲ್ಲಿ ಯಶಸ್ಸನ್ನ ಸಾಧನೆ ಮಾಡಲೇ ಮಾಡ್ತಾನೆ. ಅರ್ಥಾಯ್ತಾ? ಅಂದ್ರೆ ಇವಾಗ ಯಾವುದೇ ಒಂದು ಸಂಶೋಧನೆ ಆಗ್ಬೋದು, ತಗೊಳ್ಳಿ ಒಂದು ಸಂಶೋಧನೆ ಆಗ್ಬೋದು. ರೈಟ್ ಸಹೋದರ ವಿಮಾನವನ್ನ ಕಂಡಿಡ್ಲಿಕ್ಕೆ 100-105 ಸಲ ಪ್ರಯೋಗಗಳು ಮಾಡ್ತಾರೆ. ಅರ್ಥಾಯ್ತಾ? ಒಂದು ಬಲ್ಬ್ ಅನ್ನ ಕಂಡಿಡಲಿಕ್ಕೆ ವಿಜ್ಞಾನಿಗಳು ಸುಮಾರು 100-150 ಸಲ ಪ್ರಯೋಗಗಳು ಮಾಡ್ತಾರೆ.
ಒಂದು ಸಲ ಅವನು ಪ್ರಯೋಗ ಇದಾಯ್ತು ಅಂತ ಅವನು ಬುದ್ಧಿ ಕೆಡೋದಿಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ, ಮತ್ತೆ 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 ಈ ರೀತಿ ಪ್ರಯತ್ನಗಳು ಮಾಡಿ 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 ತದನಂತರ ಅವರು ಒಂದು ಸಲ ಸಕ್ಸಸ್ ಆಗ್ತಾರೆ, ಯಶಸ್ಸನ್ನು ಪಡೀತಾರೆ. ಅದು ನಿಜವಾದಂತಹ ಜೀವನ ನೋಡ್ರಿ, ಜಗತ್ ಪ್ರಸಿದ್ಧಿ ಆಗ್ತದೆ. ಆ ರೀತಿಯಾದಂತಹ ಒಂದು ಜೀವನ, ಪ್ರಯತ್ನ ಕೊಡು, ಪ್ರಯತ್ನ ಪಡ್ತಾನೆ ಇರು, ಖಂಡಿತ ಅದು ಒಂದಲ್ಲ ಒಂದು ದಿವಸ ಯಶಸ್ಸು ಸಿಕ್ಕೇ ಸಿಗ್ತದೆ. ಒಂದು ಮೆಟ್ಟಿಲುಗಳು ಅಂದ್ರೆ ನಮ್ಮ ಮನೆ ಮುಂದೆ ಇರುವಂತಹ ಮೆಟ್ಟಿಲುಗಳನ್ನು ಒಂದೊಂದನೆ ಒಂದೊಂದನೆ ಹಾಕಿಕೊಂಡು ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಒಂದೇ ಸಲ ಮೇಲೆ ಹೋಗ್ತೀನಿ ಅಂತಂದ್ರೆ ಅಲ್ಲಿಗಳನ್ನು ಉದುರಿಸ್ಕೊಡ್ತೀನಿ. ಅದೇ ರೀತಿ ಜೀವನ ಅನ್ನುವಂಥದ್ದು, ಒಂದು ಬೈ ಒಂದೇನೋ, ಒಂದಾದ ನಂತರ ಮತ್ತೊಂದು, ಮತ್ತೊಂದಾದ ನಂತರ ತದನಂತರ ತದನಂತರ, ಈ ರೀತಿ ಏನೋ ಒಂದೊಂದಾಗಿ ಏನೋ ಮೇಲೆ ಇಳುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಒಂದೇ ಸಲ ಶ್ರೀಮಂತ ಆಗ್ಬೇಕಂದ್ರೆ ಎಲ್ಲರೂ ದರೋಡೆ ಮಾಡ್ಬೇಕು, ಇಲ್ಲ ಕಳ್ಳತನ ಮಾಡ್ಬೇಕು, ಇಲ್ಲ ಯಾವ ಒಂದು ರೀತಿಯಾದಂತಹ ಒಂದು ಸಂಪತ್ತು ನಮಗೆ ಬರಬೇಕು. ಆದರೆ ಕಷ್ಟಪಟ್ಟು ದುಡಿದಂತಹ ಒಂದು ಇದರಿಂದ ಶ್ರೀಮಂತನಾಗುವಂತಹ ಒಂದು ನೆಮ್ಮದಿ, ಏನೋ ಬೇರೆ ದಾರಿಗಳನ್ನು ಹಿಡಿದು ಸಂಪಾದನೆ ಮಾಡಿದಂತಹ ಒಂದು ನೆಮ್ಮದಿ, ಅದಕ್ಕೂ ಇದಕ್ಕೂ ಅಸಗಜಾಂತರ ವ್ಯತ್ಯಾಸ ಇರ್ತದೆ. ಅದಕ್ಕೇನಪ್ಪ ಅಂದರೆ ಇರುವಂಥದ್ರಲ್ಲೇ ನೆಮ್ಮದಿಯುತವಾದಂತಹ ಜೀವನ ನಡೆಸುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಒಂದು ಕಡೆ ಹೇಳ್ತಾರೆ ಏನಪ್ಪ ಅಂದರೆ ನಿಜವಾದ ಬಡವನೇ ಯಾರಪ್ಪ ಅಂತಂದ್ರೆ ಉನ್ನತ ಕನಸು ಗುರಿಗಳನ್ನು ಮುಂದೆ ಇರುವಂಥವನು ನಿಜವಾದ ಬಡವ ಅಂತ ಹೇಳ್ತಾರೆ. ನಿಜವಾದ ಬಡವ ಅಂದರೆ ನಿಜವಾದಂತಹ ಬಡವ ಯಾರಪ್ಪ ಅಂದರೆ ಹಣ ಇಲ್ಲದ ಬಡವ. ಉನ್ನತವಾದಂತಹ ಕನಸು ಗುರಿಗಳನ್ನು ಹೊಂದಿದಂಥವನು ನಿಜವಾದಂತಹ ಬಡವ ಅಂತ ಹೇಳ್ತಾರೆ. ಅದಕ್ಕೆ ಆ ಕನಸು ಗುರಿಗಳನ್ನು ನಾವು ಉನ್ನತವಾಗಿ ಕಾಣುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಅಂದರೆ ಆ ಕನಸನ್ನು ನನಸು ಮಾಡಿಕೊಳ್ಳುವಂತಹ ಒಂದು ಶಕ್ತಿ ನಮ್ಮದಾಗಬೇಕು ಅಂತ ಹೇಳ್ತಾನೆ. ಹೇಳ್ತಾನೆ ಬಿದ್ದುದನ್ನು ಮೇಲೆಪ್ಪಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಭರವಸೆ ಅಂತಂದ್ರೆ ಒಂದು ಹೊಸದಾದಂತಹ ಆಶಯ ಭಾವವನ್ನು ಉಂಟ ಭರವಸೆ ಅನ್ನುವಂಥದ್ದನ್ನ ಏನು ಬೆಳೆಸಿಕೊಳ್ಳುವಂತಹ ಒಂದು ಸ್ಥಿತಿ. ಹೇಳ್ತಾರೆ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡುಮುತ್ತ ಸೇತುವೆಯಾದ ಮನುಜರ ನಡುವೆ ಅಂದ್ರೆ ಮನುಜ ಅಂತಂದ್ರೆ ಮನುಷ್ಯ, ಮನುಷ್ಯರ ನಡುವಣ ಅಡ್ಡಗೋಡೆಗಳು ಅಂತಂದ್ರೆ ಏನಂದ್ರೆ ಜಾತಿ ಕುಲ ಮತ ಧರ್ಮ ಎನ್ನುವಂತಹ ಅಡ್ಡಗೋಡೆಗಳ ನಡುವೆ ಅವುಗಳನ್ನು ಕೆಡುವುದಂದ್ರೆ ಇದನ್ನೆಲ್ಲ ಕಡಿದು ಹಾಕಿ ಏನು ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನ ತೋರ್ಪಡಿಸಿಕೊಳ್ಳುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಇಲ್ಲಿ ಜಾತಿ ಕುಲ ಮತ ಧರ್ಮ ಯಾವುದೂ ಇಲ್ಲ, ಎಲ್ಲರೂ ಭಾರತೀಯ, ನಾವೆಲ್ಲ ಭಾರತೀಯರು ಅಷ್ಟೇ. ನಾನು ಹಿಂದೂ, ನಾನು ಮುಸ್ಲಿಮು, ನಾನು ಕ್ರಿಶ್ಚಿಯನ್ ಇದೆಲ್ಲ ಮುಖ್ಯ, ಮೊದಲು ನಾನು ಭಾರತೀಯ ಅಲ್ವಾ. ಈ ರೀತಿಯಾದಂತಹ ಒಂದು ಜೀವನ ನಮ್ಮದಾಗಬೇಕು ಅಂತ ಹೇಳ್ತೇನೆ. ಹೊಸದಾದಂತಹ ಸೇತುವೆ ಅಂತ ಹೇಳ್ಕೊಂಡ್ರೆ ಒಂದು ನದಿಯ ಒಂದು ಮೇಲೆ ಸೇತುವೆಯ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಜೀವಿಸುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅಂತ ಹೇಳ್ತಾನೆ. ಹೇಳ್ತಾನೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಹೆಸರದಲ್ಲಿ ಬೆದುಕೋಣ. ಮತಗಳು ಪಥ ಅಂತ ದಾರಿ ಅಂತ ಮತಗಳೆಲ್ಲವೂ ಪಥಗಳು ಅಂತಂದ್ರೆ ಏನಪ್ಪ ಅಂದ್ರೆ ಇರುವಂತಹ ಜಾತಿ ಕುಲ ಮತದರಗಳನ್ನೆಲ್ಲ ನಾವೆಲ್ಲರೂ ಒಂದೇ ರೀತಿ ಎನ್ನುವಂಥದ್ದು ಒಂದು ಹೊಸದಾದಂತಹ ದಾರಿಯನ್ನು ಏನು ಹುಡುಕಿ ನಡೆಯುವಂತಹ ಒಂದು ಸ್ಥಿತಿ ಅಂದ್ರೆ ಬದುಕುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು. ಹೇಳ್ತಾನೆ ಭಯ ಸಂಶಯಗಳು ಕಂದಿದ ಕಣ್ಣಳು ಅಂದ್ರೆ ಭಯ ಸಂಶಯದಲ್ಲಿ ಅಂದೇ ಭಯದಿಂದ ಸಂಶಯ ಅನುಮಾನ, ಸಂಶಯ ಅಂತಂದ್ರೆ ಅನುಮಾನ, ಅನುಮಾನದಿಂದ ಏನು ಭಯದಿಂದ ಅನುಮಾನದಿಂದ ಬದುಕುವಂತಹ ಒಂದು ಸ್ಥಿತಿ. ಕಂದಿದ ಅಂತಂದ್ರೆ ಏನಪ್ಪ ಅಂದ್ರೆ ಆವರಿಸುವಂತ, ಕಂದಿದ ಅಂತಂದ್ರೆ ನಾವೆಂತ ಕರಿತೀವಿ ಈ ಒಂದು ಸಂದರ್ಭದಲ್ಲಿ ಹೇಳುವಂತಹ ಒಂದು ಸ್ಥಿತಿ ಏನಪ್ಪ ಅಂದ್ರೆ ಮುಸುಕಾದ ಅಂತ, ಮಸುಕಾದ ಅಂತ ಹೇಳ್ತೀವಿ. ಮಸುಕಾಗಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಆವರಿಸಿರುವಂತಹ ಮುಸುಕು, ಅದನ್ನೆಲ್ಲ ಬಿಟ್ಟು ನಾಳಿನ ಕನಸು ಅಂದ್ರೆ ಮುಂದೆ ನಾಳೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಹೊಸದಾದಂತಹ ಕನಸನ್ನ ಕಾಣುವಂತಹ ಒಂದು ಸ್ಥಿತಿ. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಆ ಕನಸು ಕಾಣ್ರಿ, ಆ ಕನಸನ್ನು ಕಂಡು ಅದನ್ನು ನನಸು ಮಾಡಿಕೊಳ್ಳುವಂತಹ ಒಂದು ಶಕ್ತಿ ನಿಮ್ಮದಾಗಬೇಕು ಅಂತ. ಆ ರೀತಿಯಾದ ನಾಳಿನ ಕನಸುಗಳಂದ್ರೆ ಮುಂದಿನ ಒಂದು ಇದರಲ್ಲಿ ಭಯ ಸಂಶಯದಲ್ಲಿ ಬಿಟ್ಟು ನಾವು ಆವರಿಸಿರುವುದನ್ನು ಬಿಟ್ಟು ನಾವೇನ್ ಮಾಡಬೇಕು ಹೊಸದಾದಂತಹ ಒಂದು ಭರವಸೆ ಅಂದ್ರೆ ಹೊಸದಾದಂತಹ ಒಂದು ಕನಸುಗಳನ್ನ ಮನುಷ್ಯರಲ್ಲಿ ಬಿತ್ತುವಂತಹ ಒಂದು ಸ್ಥಿತಿ. ಅಂದ್ರೆ ವ್ಯಕ್ತಿ ಜೀವಿಸುವಂತಹ ಸಂದರ್ಭದಲ್ಲಿ ಅವನು ಏನೇ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಅವನು ಯಾವುದೇ ಜಾತಿ ಕುಲ ಮತ ಧರ್ಮ ಅನ್ನದೆ ಅವನಿಗೆ ಸಹಾಯ ಮಾಡುವಂತಹ ಒಂದು ಸ್ಥಿತಿ ಇರ್ಬೋದು. ನಂತರ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ನಾವು ಬದುಕುವಂತಹ ಒಂದು ಸ್ಥಿತಿ ನಮ್ಮದಾಗುತ್ತಾ ಹೋಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಜಿ ಎಸ್ ಶಿವಭದ್ರಪ್ಪನವರು ಸವಿರವಾಗಿ ಹೇಳುವಂತಹ ಒಂದು ಸ್ಥಿತಿ ಏನು ಇವರದಾಗಿದೆ ಅನ್ನುವಂಥದ್ದು. ಮುಂದಿನ ತರಗತಿಯಲ್ಲಿ ಬೇರೊಂದು ವಿಷಯದ ಬಗ್ಗೆ ಏನು ಪಠ್ಯ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಈ ಒಂದು ಕವಿ ಪರಿಚಯವನ್ನ ಒಂದು ಬುಕ್ಕಲ್ಲಿ ನೀವು ನೀಟಾಗಿ ಬರೆಯುವಂತಹ ಒಂದು ಸ್ಥಿತಿ ನಿಮಗಾಗಬೇಕು. ಈ ಒಂದು ಪದ್ಯದಲ್ಲಿ ನೀವು ಎರಡನೇ ಪ್ಯಾರ ಮತ್ತು ನಾಲ್ಕನೇ ಪ್ಯಾರ ನೀವು ಕಂಠಪಾಠ ಮಾಡಬೇಕಾಗ್ತದೆ. ಅದಕ್ಕೆ ನೀಟಾಗಿ ಇದನ್ನು ಬರೆದು ಒಂದ್ಸಲ ಪ್ರಾಕ್ಟೀಸ್ ಮಾಡುವಂತಹ ಒಂದು ಸ್ಥಿತಿ
ನಿಮ್ಮದಾಗಬೇಕು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಇದು ಇಂದಿನ ತರಗತಿಯ ಒಂದು ಏನೋ ಪಾಠ ಪ್ರವಚನ ಅರ್ಥ ಆಯ್ತಲ್ಲ.